ವೆಲ್ಕಮ್ ಬ್ಯಾಕ್ ರಾಜ್ಯದಲ್ಲಿ ಇಷ್ಟು ದಿನ ಧರ್ಮದಂಗಲ್ ನಡೀತಾ ಇತ್ತು ಈಗ ಪಠ್ಯದಂಗಲ್ ಶುರುವಾಗಿದೆ ಪಠ್ಯ ಪರಿಷ್ಕರಣೆಗೆ ಎಡಪಂಥೀಯ ಸಾಹಿತಿಗಳು ವಿರೋಧ ವ್ಯಕ್ತಪಡಿಸಿದ್ದು ಪಠ್ಯ ವಾಪ್ಸಿಗಳು ಶುರುವಾಗ್ತಾ ಇದೆ ಆದರೆ ರೋಹಿತ್ ಚಕ್ರತೀರ್ಥ ಇವರೆಲ್ಲರಿಗೂ ಕೂಡ ಸವಾಲು ಹಾಕಿದ್ದಾರೆ ಹೇಗೆ ನಡೀತಾ ಇದೆ ಈ ಪಠ್ಯವಾರ್ ನೋಡೋಣ ಬನ್ನಿ ರಾಜ್ಯದಲ್ಲಿ ಪಠ್ಯ ವಾಪಸ್ ಚಳವಳಿ ಪಠ್ಯ ಬಳಕೆಗೆ ಹಲವು ಸಾಹಿತಿಗಳ ವಿರೋಧ ರೋಹಿತ್ ಚಕ್ರತೀರ್ಥರ ಪಠ್ಯಪುಸ್ತಕ ಪರಿಷ್ಕರಣೆ ಈಗ ಮತ್ತೊಂದು ಹಂತಕ್ಕೆ ತಲುಪಿದೆ ಪಠ್ಯ ಪರಿಷ್ಕರಣೆ ವಾಪಸ್ ಪಡಿಬೇಕು ಅಂತ ಎಡಪಂಥೀಯ ಸಾಹಿತಿಗಳು ಸರ್ಕಾರದ ವಿರುದ್ದ ಪಠ್ಯ ವಾಪಸ್ ಅಭಿಯಾನ ಪ್ರಾರಂಭ ಮಾಡಿದ್ದಾರೆ ಆರಕ್ಕೂ ಹೆಚ್ಚು ಸಾಹಿತಿಗಳು ತಮ್ಮ ಪಠ್ಯವನ್ನ ಪರಿಷ್ಕೃತ ಪಠ್ಯದಲ್ಲಿ ಸೇರ್ಪಡೆ ಮಾಡಬೇಡಿ ಅಂತ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ ಕುವೆಂಪು ಪ್ರತಿಷ್ಠಾನಕ್ಕೆ ಹಂಪ ನಾಗರಾಜಯ್ಯ ಒಂಬತ್ತನೇ ತರಗತಿ ಪಠ್ಯಪುಸ್ತಕ ಅಧ್ಯಕ್ಷ ಸ್ಥಾನಕ್ಕೆ ಪ್ರೊಫೆಸರ್ ಕೆಎಸ್ ಮಧುಸೂಧನ್ ಕೂಡಲ ಸಂಗಮ ಬಸವ ಅಂತಾರಾಷ್ಟೀಯ ಮ್ಯೂಸಿಕ್ಗೆ ಡಾ ಎಂಎಸ್ ಜಾಮದಾರ್ ರಂಜಾನ್ ದರ್ಗಾ ಸೇರಿದಂತೆ ಏಳು ಮಂದಿ ರಾಜೀನಾಮೆ ಕೊಟ್ಟಿದ್ದಾರೆ ಇನ್ನೊಂದೆಡೆ ತಮ್ಮ ಪಠ್ಯಗಳನ್ನು ಬಳಸದಂತೆ ಸಾಹಿತಿಗಳಾದ ದೇವನೂರು ಮಹಾದೇವ ಎಸ್ ಸಿದ್ದರಾಮಯ್ಯ ಸರಜು ಕಾಟ್ಕರ್ ಮುಡ್ನಾಕೂಡ ಚಿನ್ನಸ್ವಾಮಿ ಚಂದ್ರಶೇಖರ್ ತಾಳ್ಯ ಈರಪ್ಪ ಎಂ ಕಂಬಳಿ ರೂಪಾ ಹಾಸನ ಬೋಳುವಾರು ಮೊಹಮ್ಮದ್ ತಮ್ಮ ಪಠ್ಯ ಬಳಸದಂತೆ ಪತ್ರ ಬರೆದಿದ್ದಾರೆ ಎಲ್ಲಾ ಸಾಹಿತಿಗಳು ರೋಹಿತ್ ಚಕ್ರತೀರ್ಥರ ಪಠ್ಯಪುಸ್ತಕ ಪರಿಷ್ಕರಣೆ ಕೈಬಿಡಬೇಕು ಹೆಡ್ಗೆವಾರ್ ಪಠ್ಯ ಕೈಬಿಡಬೇಕು ಬರಗೂರು ಪಠ್ಯ ಮುಂದುವರೆಸಬೇಕು ಲಂಕೇಶ್ ಸಾರಾ ಅಬುಬುಕ್ಕರ್ ಪಠ್ಯ ಸೇರ್ಪಡೆ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ ನಾವುಗಳೆಲ್ಲರೂ ಕೂಡ ಈ ಹೋರಾಟಕ್ಕೆ ಇಳಿದಿರತಕ್ಕಂಥದ್ದು ಈ ಆಶಯಗಳಿಗೆ ವಿರುದ್ಧವಾದ ರೀತಿಯೊಳಗಿನ ಸೀಮಿತ ದೃಷ್ಟಿಕೋನದ ಪ್ರಚೋದನಾತ್ಮಕವಾದ ಹೇಳಿಕೆಗಳು ಮತ್ತೆ ಪರಿಚಯಗಳು ಅಲ್ಲಿ ಬರೋದ್ರಿಂದ ಅಂಥ ಪಠ್ಯಗಳನ್ನ ನಾವು ಒಪ್ಪುವುದಿಲ್ಲ ಆ ಪಠ್ಯ ಸಮಿತಿಯ ರಚನೆಯನ್ನೇ ನಾವು ಅಸಿಂಧು ಅಂತ ಇರಬೇಕಾದಾಗ ಅಸಂವಿಧಾನಾತ್ಮಕ ಅಂತ ಅಂತ ಹೇಳ್ತಾ ಇರುವಾಗ ಇಲ್ಲ ವಿರೋಧಿಸುವವರ ಪಠ್ಯ ವಾಪಸ್ ಪಡೆಯಿರಿ ಇದು ಟೂಲ್ ಕಿಟ್ ಅಭಿಯಾನ ಇನ್ನು ಸಾಹಿತಿಗಳ ಪಠ್ಯ ವಾಪಾಸ್ ಚಳವಳಿಗೆ ಪಠ್ಯಪುಸ್ತಕ ಪರಿಷ್ಕರಣೆ ಸಮಿತಿ ಅಧ್ಯಕ್ಷ ರೋಹಿತ್ ಚಕ್ರತೀರ್ಥ ಕಿಡಿಕಾರಿದ್ದಾರೆ ಇದೊಂದು ಟೂಲ್ ಕಿಟ್ ಅಭಿಯಾನ ಶಿಕ್ಷಣದ ವ್ಯವಸ್ಥೆ ಹಾಳು ಮಾಡಲು ಎಡಪಂಥೀಯ ಸಾಹಿತಿಗಳು ಹೀಗೆ ಮಾಡುತ್ತಿದ್ದಾರೆ ಇದಕ್ಕೆ ನಾವು ಏನೂ ಮಾಡಲು ಆಗೋಲ್ಲ ನಾವು ಪಠ್ಯದಲ್ಲಿ ಕೇಸರೀಕರಣ ಸೇರ್ಪಡೆ ಮಾಡಿಲ್ಲ ಯಾರೇ ಬಂದ್ರೂ ಚರ್ಚೆಗೆ ಸಿದ್ಧ ಅಂತ ಸವಾಲ್ ಹಾಕಿದ್ದಾರೆ ಅಲ್ಲದೆ ಪಠ್ಯ ವಾಪಸ್ ಪಡೆಯಲು ಮನವಿ ಮಾಡಿರೋ ಸಾಹಿತಿ ಪಠ್ಯ ವಾಪಸ್ ಪಡೆಯಬೇಕು ಅಂತ ಸರ್ಕಾರವನ್ನ ಒತ್ತಾಯ ಮಾಡಿದ್ದಾರೆ ಕರ್ನಾಟಕದಲ್ಲಿ ಒಂದು ಕೋಟಿ ಮಕ್ಕಳು ಓದ್ತಾ ಇದ್ದಾರೆ ಇವತ್ತು ಎರಡು ಕೋಟಿ ಪೋಷಕರಿದ್ದಾರೆ ಇವರನ್ನ ದಿಕ್ಕು ತಪ್ಪಿಸುವಂತ ವ್ಯವಸ್ಥೆ ಇದು ಆಗಲೇ ಹೇಳಿದ ಹಾಗೆ ನಾನೊಂದು ಟೂಲ್ ಕಿಟ್ ಆಗಿದ್ದು ವ್ಯವಸ್ಥೆ ನಡೀತಾ ಇದೆ ನನ್ನ ವಿಚಾರ ಸ್ಪಷ್ಟ ಇದೆ ಪಠ್ಯಪುಸ್ತಕಗಳನ್ನ ಮತ್ತು ಯಾವ ಕಾರಣಕ್ಕೂ ಮರುಮುದ್ರಣ ಮಾಡುವ ಅವಶ್ಯಕತೆ ಇಲ್ಲ ಇಲ್ಲಿ ಕೇಸರಿ ಬಣ್ಣವನ್ನು ಹಾಕುವ ಕೆಲಸವನ್ನು ನಾವಂತೂ ಮಾಡಿಲ್ಲ ಈ ಎಡಪಂಥೀಯ ಚಿಂತಕರು ಯಾವುದೇ ಚರ್ಚೆಗೆ ಬರುವುದಿಲ್ಲ ಮತ್ತು ಚರ್ಚೆಗೆ ಬಂದರೂ ಕೂಡ ಇಡೀ ಚರ್ಚೆಯ ದಾರಿಯನ್ನು ಹಾದಿ ಅಂಡ್ ಫಿಗರ್ಸ್ ಸಾಕ್ಷಿ ಪುರಾವೆಗಳನ್ನು ಇಟ್ಟುಕೊಂಡು ಬರಲಿ ಚರ್ಚೆಗೆ ಯಾವತ್ತೂ ಸಿದ್ಧ ಇನ್ನು ಪಠ್ಯಪುಸ್ತಕ ಪರಿಷ್ಕರಣೆ ಗೊಂದಲದ ಬಗ್ಗೆ ಸಿಎಂ ಬೊಮ್ಮಾಯಿ ಪ್ರತಿಕ್ರಿಯೆ ನೀಡಿದ್ದಾರೆ ಪಠ್ಯಪುಸ್ತಕದ ಬಗ್ಗೆ ಶಿಕ್ಷಣ ಸಚಿವರಿಗೆ ವರದಿ ನೀಡಲು ಸೂಚನೆ ನೀಡಿದ್ದೇವೆ ವರದಿ ಬಂದ ಬಳಿಕ ಈ ಬಗ್ಗೆ ತೀರ್ಮಾನ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಈಗ ಸಮಗ್ರವಾದಂತ ವರದಿಯನ್ನು ನಾನು ಕೇಳಿದ್ದೇನೆ ನಿನ್ನೆ ಕೆಲವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಪತ್ರವನ್ನು ಬರೆದಿದ್ದಾರೆ ಈ ಎಲ್ಲ ವಿಚಾರಗಳವಾಗಿ ನಮ್ಮ ಶಿಕ್ಷಣ ಸಚಿವರಿಗೆ ಸಮಗ್ರವಾದಂತಹ ವರದಿಯನ್ನ ಮತ್ತು ವಾಸ್ತುವಂಶವನ್ನ ಕೊಡಿ ಇವೆಲ್ಲವನ್ನು ಕೂಡ ಪರಿಗಣಿಸಿ ಅಂಶ ಏನಿದೆ ಅನ್ನೋದನ್ನ ವರದಿಯನ್ನ ಪಡ್ಕೊಂಡು ಆಮೇಲೆ ಒಟ್ಟಾರೆ ಪಠ್ಯಪುಸ್ತಕ ಪರಿಷ್ಕರಣೆ ಗೊಂದಲ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದು ಸಿಎಂ ಮಧ್ಯಪ್ರವೇಶ ಮಾಡಿ ಸಮಸ್ಯೆ ಪರಿಹಾರ ಮಾಡ್ತಾರಾ ಕಾದು ನೋಡಬೇಕು ರಾವ್ ದಳವೆ ಪಬ್ಲಿಕ್ ಟಿವಿ ಬೆಂಗಳೂರು